ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಕಾವೇರಿ ತೀರ್ಥೋದ್ಭವದ ಕ್ಷಣವನ್ನ ಕಣ್ತುಂಬಿಕೊಂಡ ಸಚಿವ ಬೋಸರಾಜು ಸಂಸದ ಪ್ರತಾಪ್ ಸಿಂಹ ಜೊತೆಯಲ್ಲಿ ತೀರ್ಥ ಕುಂಡಿಕೆಯ ಬಳಿ ಪೂಜೆ ಸಲ್ಲಿಕೆ ವಿದ್ಯಾರ್ಥಿನಿಯರ ಬೇಡಿಕೆಗೆ ಸ್ಪಂದಿಸಿದ ಸಚಿವ ಬಿ ನಾಗೇಂದ್ರ ಎರಡೇ ದಿನದಲ್ಲಿ ಸಿಕ್ತು ಜನರೇಟರ್ ಭಾಗ್ಯ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಂಡ ಬಿಜೆಪಿ ಹತಾಶೆಯಿಂದ ಸಿಎಂ ಡಿಸಿಎಂ ಮೇಲೆ ಅಪವಾದ ಬಳ್ಳಾರಿಯಲ್ಲಿ ಮಾಜಿ ಸಂಸದ ಉಗ್ರಪ್ಪ ಹೇಳಿಕೆ ಇದೀಗ ವಾರ್ತೆಗಳ ವಿವರ ಕೊಡಗಿನ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥ ರೂಪಿಣಿಯಾಗಿ ತೀರ್ಥೋದ್ಭವವಾಗಿದ್ದು ಸಚಿವ ಬೋಸರಾಜು ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಕಾವೇರಿಯ ಉಗಮಸ್ಥಾನ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥ ರೂಪಿಣಿಯಾಗಿ ತೀರ್ಥೋದ್ಭವದ ಕ್ಷಣವನ್ನ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಕಣ್ತುಂಬಿಕೊಂಡರು ಮಡಿಕೇರಿ ಶಾಸಕರಾದ ಮಂತರ್ಗೌಡ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಸಂಸದ ಪ್ರತಾಪ್ ಸಿಂಹ ಅವರ ಜೊತೆಯಲ್ಲಿ ತೀರ್ಥ ಕುಂಡಿಕೆಯ ಬಳಿ ನಿಂತು ಪೂಜೆಯನ್ನ ಸಲ್ಲಿಸಿದರು ನಂತರ ಮಾತನಾಡಿದ ಸಚಿವ ಎನ್ಎಸ್ ಬೋಸರಾಜು ಅವರು ಕಾವೇರಿ ಮಾತೆ ಕೊಡಗು ಕರ್ನಾಟಕಕ್ಕಷ್ಟೇ ಅಲ್ಲ ತಮಿಳುನಾಡಿಗೂ ಅನ್ನ ನೀರು ಒದಗಿಸುತ್ತಾಳೆ ಈ ಬಾರಿ ರಾಜ್ಯಕ್ಕೆ ಸಮೃದ್ಧಿಯಾಗಿ ನೀರನ್ನ ಹರಿಸಲಿ ಉತ್ತಮ ಮಳೆ ಬೆಳೆ ನೀಡಲೆಂದು ಪ್ರಾರ್ಥಿಸಲಾಗಿದೆ ಎಂದು ಹೇಳಿದರು ಯಾವ ರಾಜಕೀಯ ಪಕ್ಷದವರು ಎಷ್ಟೆಷ್ಟು ಹಣ ಸಂಪಾದನೆ ಮಾಡಿದ್ದಾರೆ ಎಂಬುದನ್ನ ಸುಪ್ರೀಂ ಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಮಾಡಿಸಲು ಪ್ರಧಾನಿಗೆ ಉಗ್ರಪ್ಪ ಸವಾಲ್ ಹಾಕಿದ್ದಾರೆ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಂಸದ ವಿಎಸ್ ಉಗ್ರಪ್ಪನವರು ರಾಜಕಾರಣದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕಾದರೆ ರಾಷ್ಟ್ರೀಯ ಮಟ್ಟದ ತನಿಖಾ ತಂಡವನ್ನ ರಚನೆ ಮಾಡಲು ಕೇಳಿದ್ದೆ ಆದರೆ ಇಂದಿನವರೆಗೂ ಆ ಕೆಲಸ ಮಾಡಿಲ್ಲ ಆದರೆ ಭ್ರಷ್ಟಾಚಾರ ಮುಕ್ತ ಭಾರತ ಮಾಡುತ್ತೇವೆ ಎಂದು ಹೇಳಿಕೊಳ್ಳುತ್ತಾರೆ ಈಗ ನೋಡಿದರೆ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಂಡ ಬಿಜೆಪಿಯವರು ರಾಜ್ಯ ಸರ್ಕಾರದ ಮೇಲೆ ವಿನಾಕಾರಣ ಅಪವಾದಗಳನ್ನು ಹೊರಿಸುತ್ತಿದ್ದಾರೆ ಎಂದರು ಈಗ ನಾನು ಮಾಡಿದ್ದೇನೆ ಭ್ರಷ್ಟಾಚಾರ ಅಂತ ನಿಮಗೆ ಗೊತ್ತಿದ್ರೆ ಅಥವಾ ಗೌಡರ ಗೊತ್ತಿದ್ರೆ ಕಂಪ್ಲೀಟ್ ಲಾಡ್ಜ್ ಮಾಡ್ರಿ ನಾನು ಒದ್ದೊಳಕ ಹಾಕ್ಸ್ರಿ ಆಯ್ತ್ರಿ ಮಿಸ್ಟರ್ ಗೌಡ್ರೆ ರೀ ಮಿಸ್ಟರ್ ಗೌಡ್ರೆ ಮಿಸ್ಟರ್ ಗೌಡಾಜಿ ಪ್ಲೀಸ್ ನಿಮ್ಮ ಹತ್ರ ಮಾಹಿತಿ ಇದ್ರೆ ಸಿದ್ದರಾಮಯ್ಯನೋ ಉಗ್ರಪ್ಪನೋ ಡಿ ಕೆ ಶಿವಕುಮಾರೋ ಮತ್ತೊಬ್ಬರು ನೀವು ಈ ರಾಜ್ಯದ ಪ್ರಜೆ ಇದ್ದೀರಿ ನಾಟ್ ಓನ್ಲಿ ಎ ಪ್ರೆಸ್ ಮ್ಯಾನ್ ಇದ್ರೆ ಹಾಕಿ ದಯಮಾಡಿ ಕೇಸ್ ಹಾಕಿ ಸೊ ಹಾಗಾಗಿ ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ ಈ ಕಾಮಗಾರಿಗಳು ಕೊಟ್ಟಿದ್ದಂಥವ್ರು ನೀವು ಬಹುಶಃ ನೀವು ಇದೇನೋ ಕೋತಿ ತಿಂದು ಓತನಗೊರೆಸಿದ್ರು ಅನ್ನುವಂಥ ರೀತಿಯಲ್ಲಿ ಹತಾಶರಾಗಿರುವಂಥ ಭಾರತೀಯ ಜನತಾ ಪಾರ್ಟಿಯವರು ವಿನಾಕಾರಣ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇನ್ನಿತರರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ ಸಿ ಬಿ ಐ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಸಿ ಬಿ ಐ ತನಿಖೆಗೆ ಮಾಡುವಂಥದ್ದು ಯಾರ ಕೈಲಿದೆ ಇದು ರಾಜ್ಯದ ಇಶ್ಯೂ ಅಲ್ಲ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಇಟ್ ಇಸ್ ಎ ಸೆಂಟ್ರಲ್ ಎನ್ಯಾಕ್ಟ್ಮೆಂಟ್ ಯಾವುದಾದ್ರೂ ಸ್ಟೇಟ್ ಇಶ್ಯೂ ಆಗಿದ್ದರೆ ಉದಾಹರಣೆಗೆ ಒಂದು ಮರ್ಡರ್ ಆಗಿದೆ ದಟ್ ಹ್ಯಾಸ್ ಟು ಬಿ ಇಂಟ್ರೆಸ್ಟೆಡ್ ಅಂತಂದರೆ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎನ್ಯಾಕ್ಟ್ಮೆಂಟ್ ಆ್ಯಕ್ಟ್ ಪ್ರಕಾರ ಸಿ ಬಿ ಐ ಆಗ ಸೆಕ್ಷನ್ ತ್ರೀನಲ್ಲಿ ರಾಜ್ಯ ಸರ್ಕಾರದ ಕನ್ಸೆಂಟ್ ಬೇಕಾಗಿದೆ ಇಲ್ಲಿರುವಂಥದ್ದು ಸೆಂಟ್ರಲ್ ಎನ್ಯಾಕ್ಟ್ಮೆಂಟ್ ಮೇಲೆ ಆಯ್ತಪ್ಪ ನಿಮ್ಮ ಅವಧಿದು ನಮ್ಮ ಅವಧಿದು ಸೇರಿ ಸೊ ತನಿಖೆಗೆ ಒಳಪಡಿಸಿ ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಇದಷ್ಟೇ ಅಲ್ಲ ನಾನು ನಿಮ್ಮ ಮೂಲಕ ಒಂದು ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇನೆ ಬಹಳ ಮೋದಿಯವರು ಏನು ಅಧಿಕಾರಕ್ಕೆ ಬರಬೇಕಾದ್ರೆ ಭ್ರಷ್ಟಾಚಾರ ನಿರ್ಮೂಲನ ಮಾಡ್ತೇವೆ ಕಪ್ಪು ಹಣ ವಾಪಸ್ ತರ್ತೇವೆ 15 ಲಕ್ಷ ಬಡವರ ಕುಟುಂಬಕ್ಕೆ ಕೊಡ್ತೇವೆ ಅಂತ ಹೇಳಿದರು ಹಾಗೆ ನೋಟ್ ಬ್ಯಾನ್ ಮಾಡಬೇಕಾದ್ರೂ ಅದನ್ನೇ ಹೇಳಿದ್ರು ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಸ್ವಿಸ್ ಬ್ಯಾಂಕಿಂದ ಎಷ್ಟು ಹಣ ತಂದ್ರಿ ಯಾವ ಭ್ರಷ್ಟ ಹಣ ವಾಪಸ್ ತಂದ್ರಿ ಯಾವ ಬಡವರಿಗೆ ಇವತ್ತು ಹಣ ಹಾಕಿದ್ದೀರಿ ಹೇಳಿಕೆ ಮಾಡೋದು ಸುಲಭ ನಾನು ನಿಮ್ಮ ಮೂಲಕ ಕೇಳ್ತೇನೆ ಮಿಸ್ಟರ್ ಮೋದಿ ಇಫ್ ಯು ಆರ್ ಸೋ ಕೀನ್ ಈ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನ ಮಾಡಬೇಕು ಅನ್ನೋ ಆಗಿದ್ದರು
ನ್ಯಾಷನಲ್ ಲೆವೆಲಲ್ಲಿ ಒಂದು ಆಯೋಗ ರಚನೆ ಮಾಡಿ ನಾನು ಈಗಲ್ಲ 97 ಅಲ್ಲಿ ವಿಧಾನ ಪರಿಷತ್ತಿನಲ್ಲಿ ಹೇಳಿದ್ದೇನೆ ರಾಜಕೀಯ ವ್ಯವಸ್ಥೆನಲ್ಲಿ ಭ್ರಷ್ಟಾಚಾರ ತೊಲಗಬೇಕು ಈ ಮತೀಯವಾದ ಮತ್ತು ಭ್ರಷ್ಟಾಚಾರ ಈ ದೇಶಕ್ಕೆ ದೊಡ್ಡ ಪಿಡುಗುಗಳು ಇವತ್ತು ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇನ್ ಪರ್ಟಿಕ್ಯುಲರ್ ಕರ್ನಾಟಕದಲ್ಲಿ ಯಾವ ಯಾವ ಪಕ್ಷದವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ ಇದನ್ನ ತಳಿಕೆಗೆ ಸುಪ್ರೀಂ ಕೋರ್ಟ್ನ ಆಲಿ ನ್ಯಾಯಾಧೀಶದ ತನಿಖೆಗೆ ಒಳಪಡಿಸ್ರಿ ನಿಮ್ಮ ತಾಕತ್ ಇದ್ರೆ ಸೋ ಹಾಗಾಗಿ ನಾನು ಇಷ್ಟೇ ಒಂದು ನಿಮಿಷ ಸರ್ ಬಂದೆ ನೋಡಿ ಸರ್ ಈಗ ಸಿಬಿಐ ನವರ ಮುಂದೆ ಇದೆ ಸಾರಿ ಐಟಿ ಮುಂದೆ ಇದೆ ಇನ್ಕಮ್ ಟ್ಯಾಕ್ಸ್ ನವರ ಮುಂದೆ ಇದೆ ಒಂದು ನಿಮಿಷ ಸರ್ ನಾನು ಒಬ್ಬ ವಕೀಲನ ಇದ್ದೇನೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮೇಲೆ ಅದು ಸೆಂಟ್ರಲ್ ಗವರ್ನಮೆಂಟ್ ಮಾಡಿರೋಂತದ್ದು ಅವರ ಇದು ಜೂರಿಸ್ಡಿಕ್ಷನ್ ಇರೋದು ಯಾರಿಗೆ ಅರೆ ಇನ್ಕಮ್ ಟ್ಯಾಕ್ಸ್ ನ ರೈಡ್ ಆದ ಮೇಲೆ ಇಡಿನೋ ಸಿಬಿಐಯೋ ಮತ್ತೊಂದು ನಿಮ್ಮ ಪರಿಮಿತಿಗೆ ಸೀಮಿತ ಆಗಿರೋಂತದ್ದು ಆದರೆ ನೀವು ಮಾಡಿರೋದನ್ನ ತಪ್ಪಿಸಿಕೊಳ್ಳೋದಕ್ಕೆ ಗ್ಲೋಬಲ್ ಥಿಯರಿಯನ್ನ ಅಡಾಪ್ಟ್ ಮಾಡಿ 100 ಸುಳ್ಳನ್ನು 100 ಸಾರಿ ಸುಳ್ಳು ಹೇಳಿದ್ರೆ ಅದು ಸತ್ಯ ಆಗುತ್ತೆ ಕಾಂಗ್ರೆಸ್ ನಾವು ಬಂದು 5 ವರ್ಷ 5 ತಿಂಗಳಾಗಿದೆ ಇನ್ನ ಅಧಿಕಾರಕ್ಕೆ ನಾವು ಯಾವುದೇ ಹೇಳುವಂತ ಟೆಂಡರ್ಗಳಕ್ಕೆ ಕರೆದಿಲ್ಲ ಇನ್ನ ನೀವು ಇಟ್ಟೋಗಿರುವಂತ ಹಣ ಐ ಮೀನ್ ಕೆಲಸ ಮಾಡಿರುವಂತ ನೀವು ಹಣ ಕೊಟ್ಟಿರಲಿಲ್ಲ ಆ ಬಾಕಿ ಹಣ ಬೇರೆ ಬೇರೆ ಸಂಪನ್ಮೂಲಗಳಿಂದ ರೂಢಿ ಐ ಮೀನ್ ಸಂಪನ್ಮೂಲಗಳನ್ನು ಕ್ರೋಡೀಕರಿಸಿ ಪೇಮೆಂಟ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ರಲ್ಲಿ 40% ಅಂತಾರೆ ಒಬ್ಬ 80% ಅಂತಾರೆ ಕೆಲಸ ನಮ್ಮ ಅವಧಿನಲ್ಲಿ ಆಗಿರೋದಲ್ಲ ನಿಮ್ಮ ಅವಧಿನಲ್ಲಿ ಆಗಿರುವಂಥ ಬಿಲ್ ಕ್ಲಿಯರ್ ಮಾಡ್ತಾರೆ 80% ಹೋದ್ರೆ 20% ಏನ ಕೆಲಸ ಆಗಿರೋದು ಹಾಗಾದ್ರೆ ನಿಮ್ಮ ಅವಧಿನಲ್ಲಿ ಏನು ಮಾಡ್ತಾ ಇದ್ರು ಎರಡೇ ದಿನಗಳಲ್ಲಿ ಹಾಸ್ಟೆಲ್ಗೆ ಜನರೇಟರ್ ತರಿಸುವ ಮೂಲಕ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಬೇಡಿಕೆಗೆ ಸಚಿವ ನಾಗೇಂದ್ರ ಸ್ಪಂದಿಸಿದ್ದು ವಿದ್ಯಾರ್ಥಿನಿಯರಲ್ಲಿ ಸಂತಸ ಮೂಡಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮತ್ತು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಗಂಗಾವತಿ ಪಟ್ಟಣ ಪ್ರವಾಸದಲ್ಲಿದ್ದಾಗ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ವಿದ್ಯುತ್ ಸಮಸ್ಯೆಯಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆ ಸಚಿವರ ಗಮನ ಸೆಳೆದಾಗ ತಕ್ಷಣವೇ ಜನರೇಟರ್ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿತ್ತು ಎರಡೇ ದಿನಗಳಲ್ಲಿ ವಸತಿ ನಿಲಯಕ್ಕೆ ನೂತನ ಜನರೇಟರ್ ತರಿಸಿದ್ದು ಅಳವಡಿಸುವ ಕಾರ್ಯ ನಡೆಯುತ್ತಿದೆ ದಿವಂಗತ ಚಿರಂಜೀವಿ ಸರ್ಜಾ ಅವರ ಜನ್ಮದಿನದ ಅಂಗವಾಗಿ ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನದಲ್ಲಿ ಚಿರಂಜೀವಿ ಸರ್ಜಾ ಅಭಿಮಾನಿಗಳಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಕನ್ನಡ ಚಲನಚಿತ್ರದ ನಟ ಯುವ ಸಾಮ್ರಾಟ್ ದಿವಂಗತ ಚಿರಂಜೀವಿ ಸರ್ಜಾ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಶ್ರೀ ಕನಕದುರ್ಗಮ್ಮ ದೇವಿಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಜೈ ಹನುಮಾನ್ ಸರ್ಜಾ ಅಭಿಮಾನಿಗಳ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಎಂಜಿ ಕನಕ ಸೇರಿದಂತೆ ಇನ್ನಿತರರು ದೇವಾಲಯಕ್ಕೆ ಭೇಟಿ ನೀಡಿದ ಚಿರಂಜೀವಿ ಸರ್ಜಾ ಅವರ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರಾಧ್ಯಕ್ಷರಾದ ಉಮರ್ ಫಾರೂಕ್ ಎಕೆ ಗಾದಿಲಿಂಗಪ್ಪ ಜಾನಿ ಜಗ್ಗನಾಯ್ಕ ಮೊಹಮ್ಮದ್ ಸೇರಿದಂತೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು ಸಚಿವರಾದರೂ ಸಾಮಾನ್ಯನಂತೆ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸಿದ ಸಚಿವ ಎಂಬಿ ಪಾಟೀಲ್ರು ಇತರರಿಗೆ ಮಾದರಿಯಾದರು ಬೆಂಗಳೂರಿನ ಕೆಂಗೇರಿ ಸಮೀಪದ ಮೈಲಸಂದ್ರ ಶ್ರೀನಿವಾಸಪುರದಲ್ಲಿ ಬುಧವಾರ ನಿಗದಿಯಾಗಿದ್ದ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ರು ವಿಧಾನಸೌಧದಿಂದ ಕೆಂಗೇರಿ ಬಸ್ ಟರ್ಮಿನಲ್ವರೆಗೆ
ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡುವ ಮೂಲಕ ಖುಷಿ ಅನುಭವಿಸಿದರು. ವಾರದ ದಿನವಾದ್ದರಿಂದ ಸಂಚಾರ ದಟ್ಟಣೆ ಇರುತ್ತದೆ ಎನ್ನುವುದು ತಿಳಿದು ಮೊದಲೇ ನಮ್ಮ ಮೆಟ್ರೋದಲ್ಲಿ ಸಂಚರಿಸಲು ನಿರ್ಧರಿಸಿದ್ದ ಸಚಿವ ಎಂಬಿ ಪಾಟೀಲ್ ಅವರು ವಿಧಾನಸೌಧದಿಂದ ಮೈಲಸಂದ್ರಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದರು. ಬರೋಬ್ಬರಿ 30 ನಿಮಿಷಗಳ ಪ್ರಯಾಣಿಸಿದ ಸಚಿವರು ಪ್ರಯಾಣಿಕರಿಗೆ ಸೆಲ್ಫಿಗೆ ಪೋಸ್ ನೀಡುತ್ತಾ ಮೆಟ್ರೋ ಪ್ರಯಾಣದ ಬಗ್ಗೆ ವಿಚಾರಿಸಿಕೊಳ್ಳುತ್ತಾ ಪ್ರಯಾಣಿಸಿದ ಸಚಿವರು ಕೆಂಗೇರಿಯಲ್ಲಿ ಇಳಿದು ಅಲ್ಲಿಂದ ಮುಂದಕ್ಕೆ ಜೆಎಸ್ಎಸ್ ತಾಂತ್ರಿಕ ಶಿಕ್ಷಣ ಅಕಾಡೆಮಿಯ ಕಾರ್ಯಕ್ರಮಕ್ಕೆ ತೆರಳಿದರು. ಚಿತ್ರದುರ್ಗ ಜಿಲ್ಲೆಯ ಅಡವಿ ಗೊಲ್ಲರಹಟ್ಟಿಯ ಜಮೀನಿನಲ್ಲಿ ರೀನೋ ಕಂಪನಿಯಿಂದ ನಡೆಯುತ್ತಿದ್ದ ಗಾಳಿ ಯಂತ್ರದ ಕೆಲಸದ ವಿಚಾರವಾಗಿ ರೈತರ ಹಾಗೂ ಕಂಪನಿಯರ ನಡುವೆ ಜಗಳ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಗೊಲ್ಲರಹಟ್ಟಿಯ ಜಮೀನೊಂದರಲ್ಲಿ ರೀನೋ ಕಂಪನಿಯಿಂದ ಗಾಳಿ ಯಂತ್ರದ ವಿದ್ಯುತ್ ಲೈನ್ ಎಳೆಯುವ ಕಾರ್ಯ ನಡೆಯುವಾಗ ಕಂಪನಿ ಸಿಬ್ಬಂದಿಗೆ ಹಾಗೂ ರೈತರ ನಡುವೆ ವಾಗ್ಯುದ್ಧ ನಡೆದಿದ್ದು ಈ ಸಂಬಂಧ ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಭರಮಸಾಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರವಿನಾಯಕ್ ಅವರು ಕಾಮಗಾರಿ ಮಾಡುತ್ತಿರುವವರ ಮೇಲೆ ಕಲ್ಲು ಎಸೆಯುವುದನ್ನು ನೋಡಿ ಅವರನ್ನು ತಡೆಯಲು ಮುಂದಾದಾಗ ಅವರ ಮೇಲೆ ಕೆಲವರು ಹಲ್ಲೆ ಮಾಡಲು ಮುಂದಾದಾಗ ಅವರನ್ನು ಎಳೆತಂದ ವಿಡಿಯೋ ವೈರಲ್ ಆಗಿದ್ದು ಕೆಲವರು ಇದನ್ನು ರೈತರ ಮೇಲೆ ಪೊಲೀಸರ ದರ್ಪ ಎಂದು ಬಿಂಬಿಸಿರುವುದು ಖಂಡನೀಯವಾಗಿದೆ. ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದವರನ್ನ ಬಂಧಿಸಲು ಕೆಲ ಸಂಘಟನೆಗಳು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.